ಸರ್, ನಾರ್ಮಲಿ ಆರ್ಕೆಸ್ಟ್ರಾ ಅಂದ್ರೆ ಬೇರೆ ಯಾರೋ ಮಾಡಿರೋ ಹಾಡುಗಳನ್ನ ನಾವು ಸ್ಟೇಜ್ ಮೇಲೆ ಹಾಡೋದು. ಹೌದು, ಆರ್ಕೆಸ್ಟ್ರಾಗೆ ಒರಿಜಿನಲ್ ಹಾಡು ಮಾಡೋ ಅನುಭವ ಹೇಗಿತ್ತು ಅಂದ್ರೆ ಸ್ಟೇಜ್ ಸಾಂಗ್ಸ್ಗೆಲ್ಲ ನಾವು ಹಳೆ ರೆಟ್ರೋ ಸಾಂಗ್ಸ್ ಯೂಸ್ ಮಾಡಿದೀವಿ. ಬರೀ ಸಿಚುವೇಶನ್ಸ್ ಬಂದಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಸಾಂಗ್ಸ್ ಬೇಕಾಗುತ್ತಲ್ಲ, ಅಂತ ಸಿಚುವೇಶನ್ಸ್ಗೆಲ್ಲ ಒರಿಜಿನಲ್ ಸಾಂಗ್ಸ್ ಕಂಪೋಸ್ ಮಾಡಿದ್ದೀವಿ. ಸ್ಟೇಜ್ಗೆ ಅಂತ ಒಂದು ಕ್ಲೈಮ್ಯಾಕ್ಸ್ ಸಾಂಗು, ಮತ್ತೆ ಇನ್ನೊಂದು ಅವ್ನ್ ಫಸ್ಟ್ ಟೈಮ್ ಸ್ಟೇಜ್ ಹಾಡ್ತಾನೆ, ಅದು ಅವಾಗ ಒರಿಜಿನಲ್ ಸಾಂಗ್ಸ್ ಯೂಸ್ ಮಾಡಿದೀವಿ. ಹಳೆ ಸಾಂಗ್ಸ್ ಯಾವ್ದು ಯೂಸ್ ಮಾಡಿದ್ವಿ? ಸುಮಾರು ಯೂಸ್ ಮಾಡಿದ್ವಿ, ಒಂದು 16 ಸಾಂಗ್ಸ್ ಯೂಸ್ ಮಾಡಿದ್ದೀವಿ. ಸೊ ಟೋಟಲಿ ಮ್ಯೂಸಿಕಲ್ ಮ್ಯೂಸಿಕಲ್ ಅಂದ್ರೆ ಎಲ್ಲ ತುಣುಕುಗಳು 10 ಸೆಕೆಂಡ್ 15 ಸೆಕೆಂಡ್ ಬರುತ್ತೆ ಟ್ರಾನ್ಸಿಷನ್, ಒಂದ್ ಸಾಂಗ್ ಇಂದ ಇನ್ನೊಂದ್ ಸಾಂಗ್ ಟ್ರಾನ್ಸಿಷನ್ ಆಗುತ್ತಲ್ಲ ಪರ್ಫಾರ್ಮೆನ್ಸ್ ತೋರಿಸುವಾಗ. ಸೊ ಆ ಥರ ಯೂಸ್ ಮಾಡಿದ್ದೀವಿ. ರೈಟ್ಸ್ ತಗೊಂಡು ರೆಕಾರ್ಡ್ ಲೇಬಲ್ ಸುಮಾರು ಜನ ನಮಗೆ ಹೆಲ್ಪ್ ಕೂಡ ಮಾಡಿದ್ದಾರೆ. ಸೊ ಎಲ್ಲರ ಸಹಕಾರ ತಗೊಂಡೇ ಈ ಸಿನಿಮಾ ಮಾಡಿದ್ದೀವಿ. ಧನಂಜಯರ ಸಾಹಿತ್ಯದ ಬಗ್ಗೆ ಮೊದಲನೇ ಸಲ ಸ್ಟಾರ್ ಹೀರೋ 8 ಸಾಂಗ್ ಬರೆಯೋದಂದ್ರೆ ಒಂದು ಗಾಬರಿ ಬೀಳುವಂತ ವಿಷಯ. ಹೌದು, ಆಮೇಲೆ ಆಮೇಲೆ 8 ಸಾಂಗ್ ಬರೆಯೋ ಟ್ರಾನ್ಸಿಷನ್ ಕೂಡ ನೋಡಿದೀವಿ. ಧನ ಹೇಗಿದ್ರು ಹೀಗೆ ಆಗಿದ್ದಾರೆ, ಯಾಕಂದ್ರೆ ಫಸ್ಟ್ ಸಾಂಗ್ ಬರೆದಾಗ ಧನಂಜಯ ಅವ್ರದ್ದು ಬರೀ ಬದಮಾಷ್ ಒಂದು ರಿಲೀಸ್ ಆಗಿತ್ತು, ಇನ್ನೊಂದು ಸಿನಿಮಾಗಳು ಬರಬೇಕಿತ್ತು. ವೆರೈಸ್ ಇವಾಗ 8 ಸಾಂಗ್ ಬರೆಯೋಷ್ಟೊತ್ತಿಗೆ ಹೀ ಇಸ್ ಬಿಕಮ್ ಅ ಬಿಗ್ ಸ್ಟಾರ್. ಸೊ ಒಂದು ಹೋಲ್ ಟ್ರಾನ್ಸಿಷನ್ ನೋಡಿದ್ರು ಅವರ ಆಟಿಟ್ಯೂಡ್ ಆಗಲಿ ಅಪ್ರೋಚ್ ಆಗಲಿ ಏನು ಚೇಂಜ್ ಆಗಿಲ್ಲದೆ ನಮ್ಮ ಥರ ಹಂಗೆ ನಮ್ಮ ಹುಡುಗ ಅಂತಲೇ ಇದ್ದಾರೆ. ಸೊ ಅವ್ರ ಸಾಹಿತ್ಯ ಬರೀತಾರೆ ಅಂತ ನಂಗೆ ಗೊತ್ತಿರಲಿ, ಅವ್ರು ಅಕಸ್ಮಾತ್ ಆಗಿ ಬರೆದಿರೋದನ್ನ ಓದಿ ನಾನು ಇಷ್ಟಪಟ್ಟು ಇಲ್ಲ ಬರೀರಿ ಫುಲ್ ಸಾಂಗ್ ಬರೀರಿ ಅಂತ ಅವತ್ತೇ ಹಿಡ್ಕೊಂಡಿದ್ದಕ್ಕೆ ಬರೆದ್ರು ಫುಲ್ ಸಾಂಗ್. ಬಟ್ ತುಂಬ 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 ಚೆನ್ನಾಗಿ ಬರೆದ್ರು ಅದು ಪ್ರತಿಯೊಂದು ಅಂತ ಒಂದು ಹಾಡು. ಅದೇ ಫಸ್ಟ್ ಸಾಂಗ್ ಬರೆದಿದ್ದು, ಅದಾದಮೇಲೆ ಮಾದಪ್ಪ ಬರೆದ್ರು, ಅದಾದ್ಮೇಲೆ ಸುಮಾರು ಹಾಡುಗಳನ್ನು ಬರೆದಿದ್ದಾರೆ. 8 ಹಾಡುಗಳು ಅತ್ಯದ್ಭುತ ಸಾಹಿತ್ಯ, ಸಾಹಿತ್ಯದಿಂದ ಸಂಗೀತ ಈ ಸಿನಿಮಾಲಿ. ಅಂದ್ರೆ ಒಂದು ಸ್ಟೋರಿನೇ ಹೇಳೋ ಅಂತ ಒಂದು ಸಾಹಿತ್ಯ ಅದು. ಬರೀ ಸುಮ್ಮನೆ ಒಂದು ಲವ್ ಸಾಂಗು ಒಂದು ಹೀರೋ ಎಂಟ್ರಿ ಸಾಂಗ್ ಆ ಥರ ಯಾವುದು ಬರ್ದಿಲ್ಲ, ಎಲ್ಲದೂ ಸಿಚುವೇಶನ್ಗೆ ಅನುಗುಣವಾಗಿರುವಂತಹ ಸಾಂಗ್ಗಳು. ಯಾಕಂದ್ರೆ ಅದನ್ನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಯೂಸ್ ಮಾಡಿದೀವಿ ಹೊರತು ಒಂದು ಲಿಪ್ಸಿಂಗ್ ಸಾಂಗ್ಸ್ ತರ ಯೂಸ್ ಮಾಡಿಲ್ಲ. ಇಲ್ಲಿ ಬರೀ ಅವ್ನು ಸ್ಟೇಜ್ ಪರ್ಫಾರ್ಮೆನ್ಸ್ ಪೂರ್ಣ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ ಮಾತ್ರ ಲಿಪ್ಸಿಂಗ್, ಅದಿಲ್ಲದ್ರೆ ಅದು ಕೂಡ ಅಷ್ಟೇ. ತುಂಬಾ ಏನು ಹೋಲ್ ಸಾಂಗ್ ಯೂಸ್ ಮಾಡ್ಕೊಂಡಿಲ್ಲ, ಅರ್ಧ ಸಾಂಗ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆದ್ರೆ ಇನ್ನು ಅರ್ಧ ಸಾಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ ಆ ಥರ. ಸರ್, ನೀವು ದೊಡ್ಡ ಸ್ಟಾರ್ಗಳ ಜೊತೆಗೂ ಕೆಲಸ ಮಾಡಿದ್ದೀರಾ, ಹೊಸ ಹುಡುಗರ ಜೊತೆಗೂ ತುಂಬ ಮಾಡಿದ್ದೀರಾ. ನಾರ್ಮಲಿ ನಿಮ್ಮೊಂದು ಹೊಸವ್ರ ಜೊತೆ ಕೆಲಸ ಮಾಡುವಾಗ ಒಂದು ಹೊಸ ಜೋಸ್ ಕಾಣಿಸುತ್ತೆ ನಿಮ್ಮಲ್ಲಿ, ಅದು ಅವ್ರು ನಿಮ್ಗೆ ಕೊಟ್ಟಿದ್ದು ನೀವು ಅವ್ರಿಗೆ ಕೊಟ್ಟಿದ್ದು ಒಟ್ಟಿಗೆ ಔಟ್ಪುಟ್ ಮಾತ್ರ ಚೆನ್ನಾಗಿರುತ್ತೆ. ಅಂದ್ರೆ ಹೊಸ ಟೀಮ್ ಅವ್ರ ಜೊತೆ ಆದ್ರೆ ಸ್ಟಾರ್ಟಿಂಗ್ ಫೌಂಡೇಶನ್ ಇಂದ ನಾನು ಇನ್ವಾಲ್ವ್ ಆಗಿರ್ತೇನೆ. ಸ್ಟಾರ್ ಸಿನಿಮಾಗಳಾದ್ರೆ ಎಲ್ಲ ರೆಡಿ ಇರುತ್ತೆ, ನಾವು ಹೋಗಿ ಬರೀ ಮ್ಯೂಸಿಕ್ ಮಾಡೋದಷ್ಟೇ. ನನಗೆ ಒಬ್ಬ ಟೀಮ್ ಮೆಂಬರ್ ಆಗಿ ಜಾಯ್ನ್ ಆಗಿ ಒಟ್ಟಿಗೆ ಕೆಲಸ ಮಾಡೋ ಒಂದು ಹಂಬಲ ಜಾಸ್ತಿ. ಒಂದು ಸಿನಿಮಾ ಬೆಳೆಸೋದು, ಅದನ್ನ ಸಿನಿಮಾ ಕಟ್ಟೋದು, ಅದನ್ನ ನಿಲ್ಲಿಸೋದು, ಎಲ್ಲ ಪ್ರಕ್ರಿಯೆಗಳಲ್ಲೂ ನಾನು ಇನ್ವಾಲ್ವ್ ಆಗಿ ಕೆಲಸ ಮಾಡಕ್ಕೆ ತುಂಬ ಇಷ್ಟ ನನಗೆ. ನನಗೆ ಇಟ್ ಈಸ್ ನಾಟ್ ಜಸ್ಟ್ ಒಂದು ಜಾಬ್ ಥರ. ಅದಕ್ಕೆ ನಾನು ತುಂಬ ಕಮ್ಮಿ ಸಿನಿಮಾಗಳು ಮಾಡೋದು ಅಷ್ಟೇ, ವರ್ಷಕ್ಕೆ ಒಂದೋ ಎರಡೋ ಸಿನಿಮಾ ಮಾಡ್ತೀನಿ. ಬಟ್ ಐ ಗೆಟ್ ಕಂಪ್ಲೀಟ್ಲಿ ಇನ್ವಾಲ್ವ್ ಇನ್. ಈ ಸಿನಿಮಾದಲ್ಲಿ ಆಕ್ಟಿಂಗ್ ಬೇರೆ ಮಾಡಿದ್ರೆ, ಪ್ರೊಡ್ಯೂಸರ್ ಬೇರೆ. ಈ ಸಿನಿಮಾ ಆಕ್ಟಿಂಗ್ ಮಾಡಿಲ್ಲ, ಈ ಸಿನಿಮಾನಲ್ಲಿ ಬರೀ ಮ್ಯೂಸಿಕ್. ಅದೇ ಆಕ್ಟಿಂಗ್ ಆಗಿ ಕೇಳಿದ್ರು, ಮಾಡ್ಲಿಲ್ಲ, ಬರೀ ಮ್ಯೂಸಿಕ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಆಮೇಲೆ ಬ್ಯಾಂಕ್ ಅಂತ ಅನ್ನೋ ಸಿನಿಮಾಲಿ ಫುಲ್ ಲೆಂತ್ ರೋಲ್ ಮಾಡಿದ್ದೀನಿ, ಲೀಡ್ ಕ್ಯಾರೆಕ್ಟರ್ ಸ್ಟಾನ್ವಿ ಶ್ರೀವಾಸ್ತವ ಜೊತೆ ಮಾಡಿರೋದು. ಬಟ್ ಇದ್ರಲ್ಲಿ ಅದ್ರಲ್ಲಿ ಮ್ಯೂಸಿಕ್ ಮಾಡಿಲ್ಲ. ಸೊ ಹಾಗೆ ಹಾಡು ಹಾಡಿಲ್ಲ ನಾನು. ಇನ್ಫ್ಯಾಕ್ಟ್ ಆ ಫಿಲಮಲ್ಲಿ ಇದ್ರಲ್ಲಿ ಹಾಡಿದ್ದೀನಿ, ಎರಡು ಮೂರು ಸಾಂಗ್ ಹಾಡಿದ್ದೀನಿ. ಸೊ ಮ್ಯೂಸಿಕ್ ಮಾತ್ರ ಮಾಡಿರೋದು. ಆಮೇಲೆ ಪ್ರೊಡ್ಯೂಸರ್ ಆಗಿದ್ದು ಅದೇ ಹೇಳದ್ನಲ್ಲ, ಅವಾಗ ಎಕ್ಸ್ಪ್ಲೈನ್ ಮಾಡಿದಾಗ ನಾನೇ ದುಡ್ಡು ಹಾಕಿ ಮಾಡಿರುವಂತ ಪ್ರೊಡ್ಯೂಸರ್ ಅಲ್ಲ, ಆಕ್ಸಿಡೆಂಟಲ್. ಮ್ಯೂಸಿಕ್ಗೆ ಈ ಸಿನಿಮಾನಲ್ಲಿ ನಂದು ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಶುರು ಮಾಡಿದಾಗ ಈ ಸಿನಿಮಾ ಬೇಕಾದಷ್ಟು ಅಂದ್ರೆ 16 ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಜವಾದ ರೆಟ್ರೋ ಸಾಂಗ್ಸ್ ಅಂದ್ರೆ ಅವ್ರ ಅದಕ್ಕೆಲ್ಲ ರೈಟ್ಸ್ ತಗೊಳ್ಳೋದು ಒಂದು. ಆಮೇಲೆ 8 ಸಾಂಗ್ ಕಂಪೋಸ್ ಮಾಡಿ ರೆಕಾರ್ಡ್ ಮಾಡೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದು. ಇದಿಷ್ಟು ಸೇರಿದ್ರೆ ಬಜೆಟ್ ತುಂಬ ಜಾಸ್ತಿ ಆಗ್ತಾಯಿತ್ತು ಮ್ಯೂಸಿಕ್ಗೆ. ಸೊ ಆ ಬಜೆಟ್ ಯಾವಾಗ ಸುನಿಲ್ ಮತ್ತೆ ಇವರು ಅಶ್ವಿನ್ ಅವರು ಅಷ್ಟು ಬಜೆಟ್ ಇಲ್ಲ ಅಂದಾಗ, ಬಟ್ ನನಗೆ ಸ್ವಲ್ಪ ಈ ಸಿನಿಮಾ ಕಳ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನಾನು ತುಂಬ ಒಳ್ಳೆ ಸಬ್ಜೆಕ್ಟ್ ಆಗಿತ್ತು, ಮೈಸೂರಿನವರೇ ಆಗಿದ್ರು. ಮೈಸೂರು ನಾನು ಆರ್ಕೆಸ್ಟ್ರಾ ನೋಡ್ಕೊಂಡೆ ಬೆಳೆದ ಹುಡುಗ, ಆರ್ಕೆಸ್ಟ್ರಾದ ಹಾಡಿರೋ ಅನುಭವಗಳು ಇವೆ, ಅದಕ್ಕೆ ಎಷ್ಟು ಒದಾಡಿದ್ದೀನಿ ಆ ಅನುಭವಗಳು ಇವೆ. ಸೊ ಈ ಥರ ಅನುಭವಗಳು ಇರೋದ್ರಿಂದ ಒಂದು ನಾಸ್ಟಾಲ್ಜಿಕ್ ಟ್ರಿಪ್ ಆಗಿರೋದ್ರಿಂದ ಎಲ್ಲೋ ನನ್ನ ಕಥೆನೇ ಇದರಲ್ಲಿ ಹೇಳ್ತಾ ಇರೋಂಗ ಅನುಭವ ಆಗಿದ್ದರಿಂದ ನಾನು ಮಾಡಲೇಬೇಕು ಅಂದ್ಕೊಂಡಿದ್ದಾಗ ನಾನು ಪ್ರಸ್ತಾಪ ಮಾಡಿದೆ. ಈ ಥರ ನಾನು ಮ್ಯೂಸಿಕ್ ನಾನು ಫ್ರೀಯಾಗಿ ಮಾಡ್ತೀನಿ ಅಂತ ಫಸ್ಟ್ ಪ್ರಸ್ತಾಪ ಕೊಟ್ಟಿದ್ದೆ. ಅಶ್ವಿನ್ ಇದಕ್ಕೆ ಪ್ರೊಡ್ಯೂಸರ್ ಆಗಿದ್ದಾರೆ, ಸರ್ ಫ್ರೀಯಾಗಿ ಮಾಡಬೇಡಿ, ಒಂದು ಶೇರ್ ತಗೊಂಬಿಡಿ ಈ ಫಿಲಮ್ನಲ್ಲಿ ಆ್ಯಸ್ ಅ ಪ್ರೊಡ್ಯೂಸರ್ ಅಂತ ಬಂದ್ಬಿಡಿ ಅಂತ. ಸೊ ಅದು ಅವ್ರಿಗೂ ಧಾರಾಳ್ತನ ಅಷ್ಟೇ. ಮೈಸೂರಿನವ್ರು ಆಗಿರೋದ್ರಿಂದ ನಾವು ಆ ಉದಾರತನ ಬರುತ್ತೆ ಅನ್ಸಪ್ಪ, ಅದು ಭಾಳ ಸಂತೋಷ ಆಯಿತು. ಸೊ ಐ ಬಿಕೇಮ್ ಎ ಪ್ರೊಡ್ಯೂಸರ್ ಆಲ್ಸೋ. ಓಕೆ ಸರ್, ಆರ್ಕೆಸ್ಟ್ರಾ ಒಳ್ಳೆ ಕಲೆಕ್ಷನ್ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ನಾನು ರಘು ದೀಕ್ಷಿತ್, ಟಾರ್ಚ್ ಲೈಟ್ ಆಫೀಸ್.
ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಚಿತ್ರರಂಗದ ಹೊಚ್ಚ ಹೊಸ ವಿಷಯಗಳನ್ನ ತಿಳ್ಕೊಳ್ಳುವಂಥ ಒಂದು ಚಾನಲ್ಲು. ಸೊ ಕನ್ನಡ ಚಿತ್ರರಂಗದಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಎಲ್ಲ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ನೋಟಿಫಿಕೇಶನ್ ಐಕಾನ್ ಕೂಡ ಈಗಲೇ.